ಏನಂದ್ರೆ ಅದು ಒಬ್ಬ ವ್ಯಕ್ತಿ ಕಮೆಂಟ್ ಏನು ಮಾಡಿದ್ರು ಅಂದರೆ 70 ವರ್ಷದ ಮಹಿಳೆ 40 ವರ್ಷದ ಒಬ್ಬ ವ್ಯಕ್ತಿಯ ಜೊತೆಗೆ ಪ್ರೇಮ ಸಂಬಂಧ ಇಟ್ಕೊಂಡಿದ್ದಾರೆ. ನಾವು ಈ ಜನ್ಮದಲ್ಲಿ ಮಾಡಿರುವಂತಹ ಎಲ್ಲ ಪಾಪ ಕರ್ಮಗಳು ಎಲ್ಲ ಸಹ ಯಾರು ನಮ್ಮನ್ನು ನೋಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅದರಲ್ಲೂ ಸಹಸ್ರಾರ ಚಕ್ರ 100% ಅದು ರೆಕಾರ್ಡ್ ಮಾಡ್ಕೊಂಡಿರುತ್ತೆ. ಅದೇನಾದರೂ ಅರ್ಧಕ್ಕೆ ಅಲ್ಲಿ ನಿಂತಿದ್ದು ಇಲ್ಲಿ ಫುಲ್ ಆಗಬೇಕು ಅಂತ ಇರುತ್ತೆ. ಅದು ಹೆಂಗೆ ಈ ರೀತಿ ಸಜೆಷನ್ಸನ್ನು ಕೊಟ್ಟಾಗ ಏನಾಗುತ್ತೆ ಅಂದರೆ ಅಲ್ಲಿಗೆ ಸ್ಟಾಪ್ ಆಗ್ತಾ ಬರ್ತಾ ಇರುತ್ತೆ. ಸ್ನೇಹಿತರೆ ನಮಸ್ಕಾರ. ಗೌರೀಶ್ ಅಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರೀಶ್ ಅಕ್ಕಿ. ಇವತ್ತು ಮತ್ತೊಂದು ಸಲ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಮಾಸ್ಟರ್ ಹಿಪ್ನೋಟೈಸರ್ ಡಾಕ್ಟರ್ ಭರಣಿ ರಾಜು ಅವರು. ಬನ್ನಿ, ಅವ್ರನ್ನ ಸ್ವಾಗತಿಸೋಣ. ಮೇಡಮ್ ಸ್ವಾಗತ, ಮತ್ತು ನಮಸ್ಕಾರ. ಇವತ್ತು ನಾವು ಒಂದು ವಿಶೇಷವಾದ ತಂತ್ರ ಅಥವಾ ವಿಶೇಷವಾದ ಮೆಥಡ್ ಅನುಸರಿಸ್ತಾ ಇದ್ದೀವಿ. ಅದು ಏನಂದರೆ, ಇವತ್ತು ನಿಮ್ಮ ಪ್ರಶ್ನೆಗಳು, ನಿಮ್ಮ ಕಮೆಂಟ್ಗಳೇನಿದೆ ಅದನ್ನೇ ಇಟ್ಕೊಂಡು ನಾವು ಉತ್ತರ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸೊ ಈವರೆಗೆ ಅಂದರೆ ಸುಮಾರು ಒಂದು 7-8 ಸಲ ನಾವು ಇವರ ಸಿರೀಸ್ ಮಾಡಿದ್ದೀವಿ ಡಾಕ್ಟರ್ ಭರಣಿ ರಾಜು ಅವ್ರದ್ದು. ಸಾಕಷ್ಟು ಜನ ಕಮೆಂಟ್ ಮಾಡಿದಿರ, ಪ್ರಶ್ನೆಗಳನ್ನ ಕೇಳಿದ್ರ, ಅಂಥ ಪ್ರಶ್ನೆಗಳಿಟ್ಕೊಂಡು ನಾವು ಉತ್ತರ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಅದರಲ್ಲಿ ಒಂದು ಪ್ರಶ್ನೆ ಮೇಡಮ್, ಭಾಳ ಸ್ವಲ್ಪ ಸ್ಟ್ರೇಂಜ್ ಇದೆ, ಈ ಬಗ್ಗೆ ಮಾತಾಡೋದು ಒಂದು ಸ್ವಲ್ಪ ಮುಜುಗರನೇ ಆ್ಯಕ್ಚುಲಿ. ಅಂದರೆ ಸರ್ಕಲಲ್ಲಿ ಜನರಲ್ಲಾಗಿ ನಾವು ಮಾತಾಡೋಕ್ಕಾಗಲ್ಲ ಆ ಥರದ ವಿಚಾರ. ಏನಂದರೆ ಅದು ಒಬ್ಬ ವ್ಯಕ್ತಿ ಕಮೆಂಟ್ ಏನು ಮಾಡಿದ್ರು ಅಂದರೆ 70 ವರ್ಷದ ಮಹಿಳೆ 40 ವರ್ಷದ ಒಬ್ಬ ವ್ಯಕ್ತಿಯ ಜೊತೆಗೆ ಪ್ರೇಮ ಸಂಬಂಧ ಇಟ್ಕೊಂಡಿದ್ದಾರೆ ಅಥವಾ ಅವರಿಬ್ಬರ ಮಧ್ಯೆ ಒಂದು ವ್ಯವಹಾರ ಇದೆ, ಈ ಥರದ ಒಂದು ಕಮೆಂಟ್ ಮಾಡಿ ಇದು ಸಾಧ್ಯನಾ, ಇದು ಒಂದು ಸಮಸ್ಯೆನಾ, ಸಮಸ್ಯೆ ಅಂದರೆ ಇದಕ್ಕೇನು ಪರಿಹಾರ, ಈ ಥರ ಒಂದು ಕಮೆಂಟ್ ಮಾಡಿದ್ದಾರೆ. ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಈ ಬಗ್ಗೆ? ಇದು ಆ್ಯಕ್ಚುಲಿ ಒಂದು ಎಪಿಸೋಡಲ್ಲಿ ಇದು ಹೋಗಿದೆ, ಅಂದರೆ ನಾವು ಜನರಿಗೆ ತಲುಪಿಸಿದ್ದೀವಿ. ಅಂದರೆ ಪೂರ್ವ ಜನ್ಮದ ಒಂದು ನೆನಪುಗಳು ಬಂದಾಗ ಮನುಷ್ಯ ಯಾವ ರೀತಿ ರಿಯಾಕ್ಟ್ ಆಗ್ತಾನೆ ಅನ್ನೋದಕ್ಕೆ ನಾವು ಅದು ಎಕ್ಸಾಂಪಲನ್ನು ಕೊಟ್ಟಿರೋದು. ಇಲ್ಲಿ ಪೂರ್ವ ಜನ್ಮನೇ ಇರ್ಬೋದು ಅಥವಾ ನೆಗೆಟಿವ್ ಎನರ್ಜಿಗಳ ವೈಬ್ರೇಷನ್ ಇರ್ಬೋದು ಅಥವಾ ಏನೇ ಇರ್ಬೋದು, ಆ ಸಮಸ್ಯೆಗಳು ನಮ್ಮ ಹತ್ರ ಬಂದಾಗ ಮಾತ್ರ ಅದರ ಅನುಭವ ನಮಗೆ ಗೊತ್ತಾಗುತ್ತೆ. ಓಕೆ. ದೂರ ಇದ್ದಾಗ ಅಥವಾ ಬೇರೆಯವ್ರು ಅನುಭವಿಸೋದನ್ನು ನೋಡಿದಾಗ ಅದ್ರ ಬಗ್ಗೆ ನಾವು ಯಾವುದು ಡಿಸೈಡ್ ಮಾಡೋಕ್ಕಾಗಲ್ಲ, ನಂಬೋಕ್ಕೂ ಆಗೋದಿಲ್ಲ. ಇಲ್ಲಿ ಎಷ್ಟೋ ಕೇಸುಗಳು, ಬರೀ ಅದೊಂದಲ್ಲ ಅದೊಂದು ನಾವು ಎಕ್ಸಾಂಪಲ್ ಕೊಟ್ಟಿರೋದಷ್ಟೇ. ಈಗ ನಾವು ಮನೇಲಿ ಜನರಲ್ಲಾಗಿ ಮಾತಲ್ಲೂ ಅಂದ್ಕೊಳ್ತಾ ಇರ್ತೀವಿ, ಅಯ್ಯೋ ನಾನು ಯಾವ ಜನ್ಮದಲ್ಲಿ ಏನು ಕರ್ಮ ಮಾಡಿದ್ದೆ ಇದು ಅನುಭವಿಸ್ತಾ ಇದ್ದೀನಿ, ಅಥವಾ ಹೇಳ್ತೀವಿ ನೀನು ಯಾವ ಜನ್ಮದಲ್ಲಿ ನಂಗೆ ಶತ್ರುವಾಗಿದ್ದು ಈ ಜನ್ಮದಲ್ಲಿ ನನ್ನ ಮೇಲೆ ಸೇಡ್ ತೀರಿಸ್ಕೊತ ಇದೀಯ ಅನ್ನೋದು, ಅಥವಾ ನಾನು ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ನೋ ನಿನ್ನಂಥ ಮಗ ಹುಟ್ಟಿದ್ದಾನೆ, ಇತ್ತ ನಾವು ಜನ್ರಲ್ಲಾಗೆ ನಾವು ಅಂದ್ಕೊಳ್ತಾ ಇರ್ತೀವಿ, ಹೌದು ಮಾತಾಡ್ಕೊಳ್ತಾ ಇರ್ತೀವಿ. ಆದರೆ ಈ ಥರ ಸಂದರ್ಭಗಳು ಬಂದಾಗ ನಮ್ಮ ಪೂರ್ವ ಜನ್ಮದಲ್ಲಿ ಪರಿಚಯ ಆಗಿರೋರಂತಹ, ಅಂದರೆ ಅವರಿಂದ ನಾವು ತೊಂದರೆ ಅನುಭವಿಸಿರೋಂತಹ ವ್ಯಕ್ತಿಗಳು ನಮ್ಮ ಕಣ್ಣು ಮುಂದೆ ಬಂದಾಗ ಖಂಡಿತವಾಗ್ಲೂ ಅದು ಒಂದು ವೈರಿ ಥರ ನಮಗೆ ವೈಬ್ರೇಷನ್ ಆಗ್ತಾಯಿರುತ್ತೆ. ಈಗ ನೋಡಿ, ಕೆಲವು ವ್ಯಕ್ತಿಗಳು ನಮ್ಮ ಸಂಬಂಧದಲ್ಲಿರ್ಬೋದು ಅಥವಾ ನಮ್ಮ ಬಿಸ್ನೆಸ್ ಫೀಲ್ಡಲ್ಲಿರ್ಬೋದು, ಪಕ್ಕದ ಮನೆಯವ್ರು ಇರ್ಬೋದು, ಅವ್ರು ನೋಡಿದ್ರೆ ನಮಗಾಗಲ್ಲ ಹೇಳ್ತಾರೆ. ಅದೇನೋನಪ್ಪ ನಂಗೆ ಅವ್ರು ನೋಡಿದ್ರೆ ನಂಗಾಗಲ್ಲ, ಯಾಕೆ ಅಂತ ಗೊತ್ತಿಲ್ಲ, ಅವ್ರು ನೋಡಿದ್ರೆ ನನಗಾಗಲ್ಲ ಅಂದರೆ ಅವರು ಯಾವುದೋ ಜನ್ಮದಲ್ಲಿ ಖಂಡಿತವಾಗ್ಲೂ ನಿಮಗವರು ತೊಂದರೆಗಳನ್ನು ಕೊಟ್ಟಿರ್ತಾರೆ. ಇನ್ನೊಂದು, ಈಗ ನಾವೇನೋ ಸ್ವಲ್ಪ ದುಡ್ಡನ್ನು ಯಾರಿಗಾದರೂ ಕೊಡ್ತೀವಿ, ಅದು ನಮಗೆ ಮೋಸ ಆಗೋಗುತ್ತೆ. ಓಕೆ. ತುಂಬ ಜನ ಏನು ಅನ್ಕೊತಾರೆ ಅಂದರೆ, ನಾನು ಯಾವ ಜನ್ಮದಲ್ಲಿ ಅವ್ನು ಋಣ ಇದ್ನೋ ಈ ಜನ್ಮದಲ್ಲಿ ಹೋಯ್ತು ಬಿಡು. ಅಂದರೆ ಸಹಜವಾಗಿ ನಮ್ಮ ಹಿರಿಯರು ಮಾತಾಡುವಂತಹ ಮಾತುಗಳು, ನಮ್ಮ ಹಿರಿಯರು ಅದನ್ನು ಮಾತಾಡ್ಕೊಂಡು ಅವತ್ತಿಂದ ಬಂದಿದ್ದಾರೆ ಅಂದರೆ ಅದು ಅವರ ಅನುಭವ ಆಗಿರುತ್ತೆ. ಈಗ ನಾವು ಪ್ರತಿಯೊಂದು ಗಾದೆ ಮಾತನ್ನು ನಮ್ಗೆ ಯಾರು ಹೇಳ್ತಾ ಇದ್ದಾರೆ, ನಮ್ಮ ಹಿರಿಯರ ಅನುಭವವನ್ನು ಅದು ಗಾದೆ ಮಾತಿನ ರೂಪದಲ್ಲಿ ನಮಗೆ ಈಗಿನ ಜನ್ರೇಷನ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಎಲ್ಲಿಂದ ಅದು ನೋಡಿ, ಖಂಡಿತ ಅದು ಯಾವುದೂ ಸುಳ್ಳಲ್ಲ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋದಿಲ್ಲ. ಅದೇ ಥರ ನಮ್ಮ ಹಿರಿಯರು ಏನು ಹೇಳ್ಕೊಳ್ತಾ ಬಂದಿದ್ದಾರೆ ಪೂರ್ವ ಜನ್ಮ, ಅದ್ರ ಬಗ್ಗೆ ಬೇಕಾದಷ್ಟು ಒಂದು ಸರ್ಚ್ ನಡೆದಿದೆ, ಅದರ ಬಗ್ಗೆ ಬೇಕಾದಷ್ಟು ವಿಮರ್ಶೆಗಳು ಬಂದಿವೆ, ಬೇಕಾದಷ್ಟು ಅದ್ರ ಬಗ್ಗೆ ಅನುಭವಗಳನ್ನು ಪಡ್ಕೊಂಡಿದ್ದಾರೆ. ಆದ್ದರಿಂದ ಖಂಡಿತವಾಗ್ಲೂ ಈ ಥರ ಆಗುತ್ತೆ, ಹಾಗೇ ಆಗುತ್ತೆ, ಯಾವುದೋ ಬೇಡ. ಈಗ ರೀಸೆಂಟಾಗಿ ಒಂದು 1 ಮಂತ್ ಬ್ಯಾಕು, ಅವರಿರೋದು ಬಂದು ಅಮೇರಿಕಾದಲ್ಲಿ, ಆ ಗಂಡ ಹೆಂಡ್ತಿರೋದು ಅಮೇರಿಕಾದಲ್ಲಿ. ಈಗ ಆಯಪ್ಪನ ಏಜ್ ಬಂದು 70 ವರ್ಷ ಆಗ್ತಾ ಬಂದಿದೆ. ಯಾರ್ದು ವ್ಯಕ್ತಿದು? ಆ ವ್ಯಕ್ತಿದು 70 ವರ್ಷ ಆಗ್ತಾ ಬಂದಿದೆ. ಹೆಂಡ್ತಿದು ಇನ್ನೇನು ರಿಟೈರ್ಡ್ ಟೈಮ್, ಈಗ ಮೋಸ್ಟ್ ರಿಟೈರ್ಡ್ ಆಗೋಗಿರ್ತಾರೆ ಗೊತ್ತಿಲ್ಲ, ರಿಟೈರ್ಡ್ ಆಗೋ ಟೈಮ್ ಈ ಥರ ಇದೆ.
ಆತನಿಗೆ ಯಾವುದೇ ರೀತಿಯಾದಂತಹ ದುಡಿಮೆ ಇಲ್ಲ. ಹೆಂಡತಿಯ ಒಂದು ಸಂಪಾದನೆ ಮೇಲೆ ಸದ್ಯಕ್ಕೆ ಜೀವನ ನಡೆಸ್ತಾರೆ ಅದು. ಓಕೆ, ಅವರಿಗೆ ಇಂಡಿಯಾದಲ್ಲಿ ಬಿಟ್ಟರೆ ಅಮೇರಿಕಾದಲ್ಲಿ ಯಾವುದೇ ಆಸ್ತಿಗಳು ಇಲ್ಲ. ಆ ವ್ಯಕ್ತಿ ಈಗ ಒಂದು 34 ವರ್ಷದ ಒಂದು ಹೆಣ್ಣನ್ನು ಲವ್ ಮಾಡ್ತಾ ಇದ್ದಾನೆ. ಓಕೆ, 70 ವರ್ಷದ ವ್ಯಕ್ತಿ 70 ವರ್ಷದ ವ್ಯಕ್ತಿ ನಂಬಿದ್ರು ನಂಬಿಲ್ಲ ಅಂದ್ರೆ ರೀಸೆಂಟ್ ಆಗಿದು 2 ಮಂತ್ಸ್ ಬ್ಯಾಕ್ ಇದು ನನ್ನ ಹತ್ರ ಕನ್ಸಲ್ಟೇಷನ್ ಆಗಿರೋವಂಥದ್ದು ನಡೀತಾ ಇದೆ. ಇವ್ರೇನು ಮಾಡ್ತಾ ಇದ್ದಾರೆ, ಒಂದು 2 ಇಯರ್ಸಿಂದ ಮನೇಲಿ ಬೇಕಂತ ಜಗಳ ಮಾಡೋದು, ನನಗೆ ಮನೇಲಿ ನೆಮ್ಮದಿ ಇಲ್ಲ, ನಾನು ಬೇರೆ ಎಲ್ಲಾದರೂ ಬೇರೆ ಮನೆ ಮಾಡ್ಕೊಳ್ತೀನಿ ಅನ್ನೋದು, ಈ ಥರ ಜಗಳ ಮಾಡಿಕೊಂಡು ಬಂದಿದ್ದಾರೆ. ಹೆಂಡತಿಗೆ ಡೌಟ್ ಬಂದಿದೆ, ಏನು ಈಗ 70 ವರ್ಷದವರು ನಾನು ಒಬ್ಬನೇ ಹೋಗಿರ್ತೀನಿ ಬೇರೆ ಮನೆ ಮಾಡ್ಕೋತೀನಿ ಅಂದರೆ ಅರ್ಥ ಏನು? ಅವ್ರೇನು ಮಾಡಿದೆ, ಸ್ವಲ್ಪ ಅವ್ರನ್ನ ಇದು ಮಾಡಿ ಕೇಳಿದ್ದಾರೆ, ಕರೆಕ್ಟಾಗಿ ಹೇಳಿ ಏನಕ್ಕೆ ಈ ಥರ ನೀವು ಈ ಥರ ಇದು ಮಾಡ್ತಾ ಇದ್ದೀರಾ ಅಂತ. ಆಗ ಅವ್ರು ಹೇಳಿದ್ದಾರೆ, ಈ ಥರ ನಾನೊಂದು ಬೇರೆ ಒಂದು ಹೆಣ್ಣನ್ನು ಅವ್ರಿಗೂ ಮದುವೆ ಆಗಿ ಡಿವೋರ್ಸ್ ಆಗಿದೆ, ಒಂದು ಹೆಣ್ಣನ್ನು ನಾನು ಇಷ್ಟಪಡ್ತಾ ಇದ್ದೀನಿ, ಈಗ ನಾನು ಅವರು ಬೇರೆ ಮನೆ ಮಾಡ್ಕೋಬೇಕು ಅಂದ್ಕೊಂಡಿದ್ದೀವಿ, ಮತ್ತು ನಿಮ್ಗೇನು ದುಡ್ಡಿಲ್ಲಲ್ಲ, ಹೇಗೆ ಅವಳನ್ನ ಸಾಕ್ತೀರಾ, ನಾನು ಯಾಕೆ ಸಾಕಬೇಕು, ಅವರು ವರ್ಕ್ ಮಾಡ್ತಾಯಿದ್ದಾರೆ. ಅಂದರೆ ನೀವು ಒಂದು ಅರ್ಥ ಮಾಡ್ಕೊಳ್ಳಿ, ಈತನಿಗೆ ವಯಸ್ಸಿಲ್ಲ, ಯವನ ಇಲ್ಲ, ಯಾವುದು ಸಂಪಾದನೆ ಇಲ್ಲ, ಅವಳು 34 ವರ್ಷದವರು, ಅವರು ಮನಸ್ಸು ಮಾಡಿದ್ರೆ ಒಂದು ಒಳ್ಳೆಯವ್ರನ್ನ ಮದುವೆ ಮಾಡಿಕೊಂಡು ಜೀವನ ಮಾಡ್ಬೋದು. ಈ ವ್ಯಕ್ತಿನ 70 ವರ್ಷದ ವ್ಯಕ್ತಿನ ಮಾಡಿಕೊಂಡು ಇವ್ರಿಗೆ ಶುಗರು ಬಿ ಪಿಗೆ ತೋರಿಸ್ಕೊಂಡು ಇವರನ್ನು ಅವ್ರು ಸಾಕ್ಬೇಕಂದ್ರೆ ಏನು ಕರ್ಮ ಇದು? ಓಕೆ, ಅವರು ಒಪ್ಕೊಂಡಿದ್ದಾರಂತನ? ಒಪ್ಕೊಂಡಿದ್ದಾರೆ. ಒಪ್ಕೊಂಡಿರೋದಕ್ಕೆ ಈಗ ಈ ಕೇಸು ನನ್ನ ಹತ್ರ ಬಂದು ಆನ್ಲೈನಲ್ಲಿ ಅವರು ರೇಖೆ ಹಿಪ್ನೋಟಿಸೆಲ್ಲ ಕಲ್ತ್ಕೊಂಡ್ರು, 1.5 ಮಂತ್ ಆಯಿತು ಅವ್ರು ರೇಖೆ ಎಲ್ಲ ಕಲ್ತ್ಕೊಂಡು. ಬಟ್ ಇದು ನನಗೆ ಕೇಸ್ ಅಂತ ಗೊತ್ತಾಗಿದ್ದು 2 ಮಂತ್ಸ್ ಆಯಿತು, ಈಗ ರೇಖೆ ಮಾಡ್ಕೊಂಡು 1.5 ಮಂತ್ಯಿಂದ ರೇಖೆ ಮಾಡ್ಕೊಂಡು ರೇಖೆ ಮಾಡ್ಕೊಳ್ತಾರೆ. ಹೆಂಡತಿ ಮಾಡ್ಕೊಂಡಿರೋದು, ಈ ವ್ಯಕ್ತಿಯ ವೈಫ್ ಹೆಂಡತಿ ಮಾಡ್ಕೊಂಡೀಗ ಯಾವುದೇ ಕಾರಣಕ್ಕೂ ಅವ್ರು ಬೇರೆ ಮನೆ ಮಾಡ್ಕೋಬಾರ್ದು, ಅವ್ರಿಗೂ ಅವ್ರಿಗೂ ಲಿಂಕ್ ತಪ್ಪೋಗ್ಬೇಕಂತ ರೇಖೆ ಮತ್ತು ಹಿಪ್ನೋಟಿಸನ್ನು ಮಾಡ್ಕೊಂಡಿದ್ದಾರೆ. ಇದಕ್ಕೇನು ಹೇಳೋದು? ಇದು ನಮಗೆ ಪೂರ್ವ ಜನ್ಮ ಶತ್ರುತ್ವ ಬಂದ್ರೂ ನಮ್ಗೆ ನಾವು ಅದನ್ನು ಅನುಭವಿಸ್ಲೇಬೇಕು, ಪ್ರೀತಿ ಬಂದು ನಮ್ಮ ಕಣ್ಮುಂದೆ ಪೂರ್ವ ಜನ್ಮ ನಿಂತ್ಕೊಂಡ್ರು ಅದರ ಅನುಭವವನ್ನು ಅನುಭವಿಸ್ಲೇಬೇಕು. ಯಾರೋ ಪೂರ್ವಜ ಸಿಕ್ಕಾಪಟ್ಟೆ ನಾವು ಹಾಳು ಮಾಡಿದರೆ ಈ ಕಾಲದವ್ರು ನಾವು ಕಟ್ಟಿಕೊಡಲೇಬೇಕು. ಇಲ್ಲಿ ಜನ್ಮ ಚೇಂಜ್ ಮಾಡೋದಂದರೆ, ಇವಾಗ ನಾನು ಈ ಜಾಗದಲ್ಲಿದ್ದೀನಿ, ಈಗ ನಾನು ಬೆಂಗಳೂರು ಹೊಸಕೋಟೆಯಲ್ಲಿದ್ದೀನಿ, ಚೆನ್ನಾಗಿ ಸುತ್ತಮುತ್ತ ಎಲ್ಲ ಸಾಲ ಮಾಡಿಬಿಟ್ಟಿದ್ದೀನಿ, ನಾನು ಕಣ್ ತಪ್ಪಿಸ್ಕೊಂಡು ಕೋಲಾರಲ್ಲಿ ಮನೆ ಮಾಡಿದ್ದೀನಿ, ಕೋಲಾರ ನನ್ನ ತವ್ರ ಮನೆ, ಕೋಲಾರಲ್ಲಿ ಹೋಗಿ ಮನೆ ಮಾಡಿದ್ದೀನಿ, ಬಿಟ್ಬಿಡ್ತಾರಾ ನನ್ನ? ಇಲ್ಲೆಲ್ಲ ಸಿಕ್ಕಾಪಟ್ಟೆ ಮಾಡಿಬಿಟ್ಟು ನಾನು ಕೋಲಾರಲ್ಲಿ ಮನೆ ಮಾಡ್ಕೊಂಡ್ರೆ ಬಿಟ್ಬಿಡ್ತಾರಾ? ಅದೇ ಥರ ನಾವು ಈ ಜನ್ಮದಲ್ಲಿ ಮಾಡಿರುವಂತಹ ಎಲ್ಲ ಪಾಪ ಕರ್ಮಗಳು ಎಲ್ಲ ಸಹ ಯಾರು ನಮ್ಮನ್ನು ನೋಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅದರಲ್ಲೂ ಸಹಸ್ರಾರು ಚಕ್ರ 100% ಅದು ರೆಕಾರ್ಡ್ ಮಾಡ್ಕೊಂಡಿರುತ್ತೆ. ಮೇಲೊಬ್ಬ ದೇವ್ರು ನೋಡ್ಕೊತಾ ಇರ್ತಾನೆ, ಮೇಲೊಬ್ಬ ದೇವ್ರು ನೋಡ್ಕೋ, ಆ ದೇವ್ರು ಯಾರೂ ಅಲ್ಲ, ನಮ್ಮ ತಲೆಯ ಮೇಲಿರುವಂತಹ ಸಹಸ್ರಾರು ಚಕ್ರ, ಆ ಒಂದು ದೈವಿ ಶಕ್ತಿಗೂ ನಮಗೂ ಕನೆಕ್ಟ್ ಮಾಡುವಂತಹ ಸಹಸ್ರಾರು ಚಕ್ರ ಪ್ರತಿ ಒಂದನ್ನು ಸಹ ನೋಟ್ ಮಾಡ್ಕೊಂಡಿರುತ್ತೆ, ನಮ್ಮ ಸಬ್ಕಾನ್ಷಿಯಸ್ ಮಾಡೋದನ್ನು ರಿಜಿಸ್ಟರ್ ಮಾಡ್ಕೊಂಡಿರುತ್ತೆ. ಸಹಸ್ರಾರು ಚಕ್ರದ ಕೆಲಸನೇ ಅದು. ಒಂದು ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ ಏನೇನು ಕಮ್ಯುನಿಕೇಷನನ್ನು ಏರ್ಪಡಿಸ್ಬೇಕು, ಯಾವ್ಯಾವುದನ್ನು ಕೊಡಬೇಕು, ಯಾವ ಟೈಮಲ್ಲಿ ಏನನ್ನು ತಂದು ನಿಲ್ಲಿಸ್ಬೇಕು ಅನ್ನೋದೇ ಅದರ ಇದಾಗಿರುತ್ತೆ. ಅದನ್ನು ನಂಬಿದವರು ನಂಬಬಹುದು, ನಂಬದೇ ಇರೋರು ಬಿಡಬಹುದು. ಇದು ಎಲ್ಲರನ್ನ ನಂಬಿಸುವಂತಹ ಪ್ರಯತ್ನ ಅಲ್ಲ. ನಂಬಿದವ್ರು ನಂಬಲಿ, ಒಂದು ವೇಳೆ ಅಂತಹ ಸಮಸ್ಯೆ ಇದ್ದರೆ ಆ ಸಮಸ್ಯೆಯಿಂದ ಹೊರಗಡೆ ಬರಲಿ ಅಂತ ಅಷ್ಟೇ. ನಮ್ಮನ್ನು ನಂಬಿಡಿ, ಯಾವುದೋ ಮೂಢನಂಬಿಕೆಗೆ ಹೋಗ್ಬಿಡಿ ಅಂತ ಸಜೆಸ್ಟ್ ಮಾಡ್ತಾರದಲ್ಲ. ನಿಮ್ಮ ಜೀವನದಲ್ಲಿ ಅಂತಹ ಒಂದು ತೊಂದರೆ ಇದ್ದರೆ ಖಂಡಿತ ಪರಿಹಾರ ಇದೆ ಅಂತ ಹೇಳುವ ಸಣ್ಣ ಪ್ರಯತ್ನ ಇದು. ಈಗ ನಾನೇನು ನಿಮಗೆ ಕಮೆಂಟ್ ಓದ್ದೆ, ಇದು ಸಾಧ್ಯನಾ ಅಂತ ಕೇಳಿದಾಗ ನೀವು ಪೂರ್ವ ಜನ್ಮದೊಂದು ನಂಟನ ಹೇಳಿದಿರಿ. ಅಂದರೆ ಶತ್ರುತ್ವ ಇರ್ಬೋದು ಅಥವಾ ಅದು ಪ್ರೇಮ ಸಂಬಂಧ ಇರ್ಬೋದು, ಅಂದರೆ ಕಳೆದ ಜನ್ಮದಲ್ಲಿ ಇವರು ಲವರ್ಗಳಾಗಿದ್ದರು, ಗಂಡ ಹೆಂಡತಿ ಆಗಿದ್ದರು, ಅಥವಾ ಮದುವೆ ಆಗಬೇಕು ಅಂದ್ಕೊಂಡು ಆಗಿರಲಿಲ್ವೋ, ಅಂಥ ಸಂಬಂಧಗಳು ಈ ಜನ್ಮದಲ್ಲಿ ಬಂದಾಗ ಮತ್ತೆ ಅದು ಈ ಥರ ಆಗುತ್ತೆ. ಬಟ್ ಇದಕ್ಕೆ ರೇಖೆ ಮೂಲಕ ಅವರು ವೈಫ್ ಪರಿಹಾರ ಕಂಡುಕೊಂಡ್ರು ಅಂತ ಹೇಳಿದ್ರಲ್ಲ, ಅದು ಆ ಥರ ಪರಿಹಾರ ಕಂಡ್ಕೊಳ್ಳೋಕ್ಕೆ ಹೆಂಗೆ ಸಾಧ್ಯ ಆಗುತ್ತೆ? ಯಾಕೆಂದರೆ ಅದು ಏನಾದರೂ ಅರ್ಧಕ್ಕೆ ಅಲ್ಲಿ ನಿಂತಿದ್ದು ಇಲ್ಲಿ ಫುಲ್ ಆಗಬೇಕು ಅಂತ ಇರುತ್ತಾ ಅದು ಹೆಂಗೆ? ಇದು ಯಾವಾಗ ನಾವು ರೇಖೆಯನ್ನು ಮಾಡೋಕ್ಕೆ ಶುರು ಮಾಡ್ತೀವೋ ಆವಾಗ ಸಂಕಲ್ಪದಲ್ಲಿ ವಾಷಿಂಗಲ್ಲಿ ಅದು ನಾವು ಹೇಳ್ಕೊಟ್ಟಿರ್ತೀವಿ, ನಾವು ಯಾವ ಥರ ಏನು ಅಂತ ಪೂರ್ವ ಜನ್ಮದ ಸಮಸ್ಯೆಗಳನ್ನು
ಯಾವ ರೀತಿ ವಾಶ್ ಮಾಡ್ಕೋಬೇಕು ಅಂತ ಹೇಳಿರ್ತೀವಿ. ಅದರಲ್ಲಿ ಮುಖ್ಯವಾಗಿ ಕರುಣಾರೇಖೆ ಅನ್ನೋ ಒಂದು ಕೋರ್ಸು ಪೂರ್ವ ಜನ್ಮಗಳ ಮೇಲೆ ಮತ್ತು ಡ್ರಿಂಕ್ಸ್ ಮಾಡೋರ ಮೇಲೆ ಮತ್ತು ಮಾನಸಿಕ ಸಮಸ್ಯೆಗಳಿರೋರ ಮೇಲೆ ತುಂಬ ಪರಿಣಾಮವನ್ನು ಬೀರುತ್ತೆ. ನಾವು ಆ ಟೆಕ್ನಿಕ್ಸ್ ಎಲ್ಲ ನಾವು ಹೇಳ್ಕೊಟ್ಟಿರ್ತೀವಿ. ಯಾವಾಗ ಇವರ ಚಕ್ರಗಳು ಆ್ಯಕ್ಟಿವ್ ಆಗುತ್ತೋ, ಜೊತೆಗೆ ಸಹಸ್ರಾರ ಚಕ್ರ ಸಹ ಆ್ಯಕ್ಟಿವ್ ಆಗುತ್ತೆ. ಸಹಸ್ರಾರ ಚಕ್ರ ಆ್ಯಕ್ಟಿವ್ ಆದಾಗ ಅವರು ರಿಯಲೈಸ್ ಆಗ್ತಾರೆ, ಅಂದರೆ ನನಗೆ ಈ ಜನ್ಮಕ್ಕೇನು ಬೇಕು, ಈ ಜನ್ಮದಲ್ಲಿ ನನಗೇನು ಬೇಕು, ಪೂರ್ವ ಜನ್ಮದಿಗೆ ನಂಗೆ ಅದು ಅವಶ್ಯಕತೆ ಇಲ್ಲ, ಈ ಜನ್ಮದಲ್ಲಿ ಏನು ಹೆಣ್ತಿದ್ದಾಳೆ, ಏನು ಮಕ್ಕಳಿದ್ದಾರೆ, ಇದು ಈ ಜನ್ಮವನ್ನು ಮುಂದುವರಿಸ್ಕೊಂಡು ಹೋಗೋಣ, ಬೇರೆ ಜನ್ಮದ್ದು ಇಲ್ಲಿ ಬೇಕಾಗಿಲ್ಲ. ಅದು ಯಾವುದೇ ನಮಗೆ ಕಾಯಿಲೆಗಳಿರ್ಬೋದು, ಸಮಸ್ಯೆಗಳಿರ್ಬೋದು, ಪಾಪ ಕರ್ಮಗಳಿರ್ಬೋದು, ಈಗ ನಾನು ಹೇಳಿದ್ನಲ್ವ ಶತ್ರುತ್ವ ಪ್ರೀತಿ ಇದೆಲ್ಲ ಸಹ ಅಲ್ಲಿಂದ ಅಲ್ಲಿಗೆ ಅದು ಸ್ಟಾಪ್ ಆಗೋಕ್ಕೆ ಶುರುವಾಗುತ್ತೆ ಒಂದು ರೀತಿಯಲ್ಲಿ. ಎರಡನೇ ರೀತಿಯಲ್ಲಿ ಏನಂದರೆ ಹಿಪ್ನೋಟೈಸ್. ಈ ಹಿಪ್ನೋಟೈಸಲ್ಲಿ ಮೈಂಡ್ ಟು ಮೈಂಡ್ ಕಮ್ಯುನಿಕೇಷನ್ ಮಾಡಿಕೊಂಡು ಅವರ ಸಬ್ ಕಾನ್ಷಿಯಸ್ ಮೈಂಡನ್ನು ಇವರು ಹ್ಯಾಂಡ್ ಓವರ್ ಮಾಡಿಕೊಂಡು ಅದಕ್ಕೆ ಸಜೆಷನ್ಸನ್ನು ಕೊಡ್ತಾ ಕೊಡ್ತಾ ಹೋಗೋದು. ಇದು ನಿನಗೆ ಒಂದು ವೇಳೆ ಪೂರ್ವ ಜನ್ಮದಿಂದ ಇದು ನಿನಗೆ ಬಂದಿದ್ದರೆ ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡು, ಅಥವಾ ನೀನಾಗಿ ನೀನು ಇಷ್ಟಪಟ್ಟಿದ್ರು ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡು, ಮುಂದುವರ್ಸೋದು ಬೇಡ, ಈ ರೀತಿ ಸಜೆಷನ್ಸನ್ನು ಕೊಟ್ಟಾಗ ಏನಾಗುತ್ತೆ ಅಂದರೆ ಅಲ್ಲಿಗೆ ಸ್ಟಾಪ್ ಆಗ್ತಾ ಬರ್ತಾ ಇರುತ್ತೆ. ಸೊ ಒಟ್ಟಿನಲ್ಲಿ ಈ ಥರ ಸಮಸ್ಯೆಗಳಿಗೂ ಪರಿಹಾರ ಕಂಡುಕೊಳ್ಬೋದು. ಖಂಡಿತ. ಇಲ್ಲಿ ಇನ್ನೂ ಒಂದು ಉದಾಹರಣೆ ನೋಡ್ಬೋದು ನಾವು. ಕೆಲವರು ಇರ್ತಾರೆ ಹೆಂಡತಿ ಮಕ್ಕಳಂದ್ರೆ ಪ್ರಾಣ ಬಿಡ್ತಾ ಇರ್ತಾರೆ, ಓವರಾಗಿ ಬಿಹೇವ್ ಮಾಡ್ತಾ ಇರ್ತಾರೆ. ಹೌದು. ಅಪ್ಪ ಅಮ್ಮನೂ ಬೇಡ, ಅಕ್ಕ ತಂಗಿನೂ ಬೇಡ, ಹೆಂಡತಿನೇ ಜೀವ ಮಕ್ಕಳೇ ಪ್ರಾಣ, ಇಂಥದ್ದೊಂದು ಕೇಸನ್ನು ನಮ್ಮ ರಿಲೇಷನಲ್ಲೇ ನಾನು ರೇಖಿ ಹಿಪ್ನೋಟೈಸ್ ಕಲ್ತಿರೋವಂಥ ಟೈಮಲ್ಲಿ ನಾನೆಲ್ಲ ಪ್ರಯೋಗ ಮಾಡಿದ್ದು ನನ್ನ ರಿಲೇಷನ್ ಮೇಲೇ. ಅದೆಲ್ಲ ನನ್ನ ರಿಲೇಷನಲ್ಲಿ ಒಂದು ನನಗೆ ತಮ್ಮ ಆಗಬೇಕು, ಅವರನ್ನು ಅವನು 24 ಗಂಟೆ ಹೆಂಡತಿ ಮಕ್ಕಳು ಬಿಟ್ಟರೆ ಬೇರೆ ಪ್ರಪಂಚ ಇಲ್ಲ, ಹೆಂಡತಿ ಮಕ್ಕಳು ಹೆಂಡತಿ ಮಕ್ಕಳು ಹೆಂಡತಿ ಮಕ್ಕಳು ಇದನ್ನು ನೋಡಬೇಕಂತಲೇ ನಾವು ಅದನ್ನು ಹಾಗಂತ ಅಪ್ಪ ಅಮ್ಮಗೆ ವಿರುದ್ಧವಾಗಿ ಮಾತಾಡ್ತಾನೆ ಅಂತಲ್ಲ, ಹಾಗಂತ ಹುಡುಗ ಕೆಟ್ಟವನು ಅಂತಲ್ಲ, ತುಂಬ ಒಳ್ಳೆಯವನು, ಇಡೀ ನಮ್ಮ ರಿಲೇಷನಲ್ಲಿ ತುಂಬ ಒಂದು ಒಳ್ಳೆ ಗುಣ ಇರೋಂತಹ ಒಂದು ಹುಡುಗ, ತುಂಬ ದೊಡ್ಡಸ್ತಿಕೆ ಇರೋಂಥ ಒಂದು ಹುಡುಗ. ಅವನನ್ನು ನಾವು ಟ್ರಾನ್ಸ್ ಕಳಿಸಿ ನೋಡಿದಾಗ ಅವನು ಪೂರ್ವ ಜನ್ಮದಲ್ಲಿ ಹೆಂಡತಿ ಮಕ್ಕಳು ಸತ್ತೋಗ್ತಾರೆ ಅವನಿಗೆ. ಪೂರ್ವ ಜನ್ಮದಲ್ಲಿ ಒಂದು ಎತ್ತಿನ ಗಾಡಿಯಲ್ಲಿ ಹೋಗಬೇಕಾದ್ರೆ ಅದು ಬಂಡಿ ಮುಗ್ಜಾಕ್ಕೊಂಡು ಹೆಂಡತಿ ಮಕ್ಕಳು ತೀರ್ಕೊತಾರೆ. ಆ ಜನ್ಮದಲ್ಲಿ ತುಂಬ ಅವನು ಸಫರ್ ಪಡ್ತಾನೆ, ಬೇರೆ ಮದುವೆ ಮಾಡ್ಕೊಳ್ಳಲ್ಲ, ಮತ್ತು ಅವನು ಸಾಂಸಾರಿಕ ಜೀವನವನ್ನು ಮುಂದುವರಿಸೋದಿಲ್ಲ. ಈ ಜನ್ಮದಲ್ಲಿ ಹೆಂಡತಿ ಅದು ಸಬ್ ಕಾನ್ಷಿಯಸ್ ಮೈಂಡ್ ಏನು ಮಾಡಿರುತ್ತೆ, ಆ ಒಂದು ಸಂದರ್ಭವನ್ನು ತುಂಬ ಆಳವಾಗಿ ಡೀಪಾಗಿ ರಿಜಿಸ್ಟರ್ ಮಾಡ್ಕೊಂಡಿರುತ್ತೆ ಅದು ಈ ಜನ್ಮದಲ್ಲಿ ಏನಂದರೆ ಅವನಿಗೆ ಹೆಂಡತಿ ಮಕ್ಕಳಂದರೆ ಪಂಚಪ್ರಾಣ. ಈ ರೀತಿ ಸಹ ಬೇಕಾದಷ್ಟು ಹುಡುಕ್ತಾ ಹೋದರೆ ಬೇಕಾದಷ್ಟು ಇರುತ್ತೆ. ಆದರೆ ನಾನು ಏನನ್ನು ನಾನು ಅನುಭವದಲ್ಲಿ ನೋಡಿದ್ದೀನೋ ಅದ್ರ ಬಗ್ಗೆ ಅಷ್ಟೇ ನಾನು ಮಾತಾಡೋದು. ನಾನು ಬೇರೆಯವ್ರ ಥರ ಏನೋ ಕೇಳಿದ್ದೀನ ಏನೋ ಮಾಡಿದ್ದೀನ ನಾನು ಹೇಳೋಕ್ಕೆ ಹೋಗಲ್ಲ. ನನ್ನ ಕಣ್ಣಿಂದ ನಾನು ನೋಡಿರಬೇಕು, ಆ ಕೇಸ್ ನಾನು ಅಟೆಂಡ್ ಮಾಡಿರಬೇಕು, ಅದು ನನ್ನ ಕಿವಿಲಿ ಕೇಳಿದರೆ ಮಾತ್ರ ನಾನು ಹೇಳ್ತಾ ಹೋಗ್ತಾ ಇರ್ತೀನಿ. ಸೊ ಇದು ಡಾಕ್ಟರ್ ಭರಣಿ ರಾಜು ಅವ್ರ ಮಾತಾಗಿತ್ತು. ಈ ಥರ ನಮ್ಮ ಸಮಾಜದಲ್ಲೂ ಬಂದಾಗ ಅಂದರೆ ಅಮೇರಿಕದ ಸಮಾಜದಲ್ಲಿ ಸ್ವಲ್ಪ ಸಾಮಾನ್ಯ, ಈ ಸ್ವಲ್ಪ ಅದನ್ನು ಅಂತೊಂದು ತುಂಬ ಅದನ್ನು ಆಶ್ಚರ್ಯದಿಂದ ನೋಡಲ್ಲ. ಬಟ್ ನಮ್ಮ ಸಮಾಜದಲ್ಲಿ ಭಾರತೀಯ ಸಮಾಜದಲ್ಲಿ ಈ ಥರ ಸಂಬಂಧ ಇದ್ದರೆ ಅದನ್ನು ತುಂಬ ಆಶ್ಚರ್ಯದಿಂದ ನೋಡ್ತಾರೆ. ಸೊ ಅಂದರೆ ತುಂಬ ಏಜ್ ಗ್ಯಾಪ್ ಇದ್ಬಿಟ್ರೆ 70 ವರ್ಷದ ವ್ಯಕ್ತಿ 35 ವರ್ಷದ ಹೆಣ್ಮಗಳು ಅಂದರು ಹಾಗೆ ಆಗುತ್ತೆ. ಇನ್ನು ಹೆಣ್ಣು ಇನ್ನೂ ಜಾಸ್ತಿ ವಯಸ್ಸಾಗಿ 70 ವರ್ಷದ ನಾನು ಹೇಳಿದ 70 ವರ್ಷದ ಹೆಣ್ಮಗಳು 45 ವರ್ಷದ ಗಂಡು ಗಂಡಸು ಅಂತಂದರೆ ಅದು ಇನ್ನೂ ಆಶ್ಚರ್ಯ ಜಾಸ್ತಿ ಆಗುತ್ತೆ. ಇನ್ನೂ ಅದಕ್ಕೆ ಆಶ್ಚರ್ಯ ಅಲ್ಲ, ರಿಜೆಕ್ಟ್ ಮಾಡ್ತಾರೆ ಸಂಬಂಧನ. ಬಟ್ ಅದ್ರ ಹಿಂದೆ ಒಂದು ಕಾರಣ ಇರುತ್ತೆ ಅನ್ನೋ ಮಾತನ್ನು ಡಾಕ್ಟರ್ ಭರಣಿ ಅವರು ಹೇಳಿದರು. ಮತ್ತು ಅದನ್ನು ಅದಕ್ಕೆ ಸೊಲ್ಯೂಷನ್ ಕಂಡುಕೊಳ್ಬಹುದು. ಅದಕ್ಕೆ ರೇಖಿ ಮೂಲಕ ಕೂಡ, ಹಿಪ್ನಾಟಿಸಮ್ ಮೂಲಕ ಕೂಡ, ಮೈಂಡ್ ರೀಡಿಂಗ್ ಮೂಲಕ ಕೂಡ, ಸಜೆಷನ್ ಕೊಡೋದ್ರ ಮೂಲಕ ಅದಕ್ಕೆ ಪರಿಹಾರ ಕಂಡುಕೊಳ್ಬೋದು ಅಂತ ಹೇಳಿದ್ದಾರೆ. ಸೊ ಈ ಥರ 100 ಸಮಸ್ಯೆಗಳೇನು ಬರ್ತವೆ ನಮ್ಮ ಜೀವನದಲ್ಲಿ, ಅದೆಲ್ಲದಕ್ಕೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಹತ್ರ ಅದಕ್ಕೆ ಆ ಸಮಸ್ಯೆಗಳಿಗೆ ರೇಖಿನಲ್ಲಿ ಪರಿಹಾರ ಇದೆ. ಯಾಕೆ ಅಂದರೆ ನಾವು ಇದಕ್ಕಿಂತ ಮುಂಚೆ ಮಾಡಿರುವಂಥ ಒಂದು ಎಪಿಸೋಡ್ ನಂಗೆ ನೆನಪು ಬರುತ್ತೆ. ಅಂದರೆ ಈ ತುಂಬ ಚೆನ್ನಾಗಿ ಅದನ್ನು ಹೇಳಿದರು ಕೂಡ ಅಂತಂದರೆ, ಹೊರಗಡೆ ಡಾಕ್ಟರು ಏನೇ ಟ್ರೀಟ್ಮೆಂಟ್ ಕೊಟ್ಟರು ಒಳಗಡೆ ಇರುವಂಥ ಒಬ್ಬ ವೈದ್ಯ ಇದನ್ನೆಲ್ಲ ಆತ ಸಪೋರ್ಟ್ ಮಾಡಬೇಕು, ಆತ ಅದಕ್ಕೆ ಕನ್ಸೆಂಟ್ ಕೊಡಬೇಕು, ಅದನ್ನು ರಿಸೀವ್ ಮಾಡ್ಕೊಳ್ಬೇಕು. ಸೊ ಆ ಒಂದು ಶಕ್ತಿ ಏನಿದೆ ಅದನ್ನು ಸ್ಟ್ರಾಂಗ್ ಮಾಡುವಂಥ ವಿದ್ಯೆನೇ ರೇಖಿ. ಕರೆಕ್ಟ್. ಹೌದು ಸರ್. ಸೊ ಹೀಗಾಗಿ ಅದನ್ನು ಸ್ಟ್ರಾಂಗ್ ಮಾಡುವಂಥದ್ದು ಮತ್ತು ಅದರ ಮೂಲಕ ಗುಣಪಡಿಸುವಂಥ ಕೆಲಸವನ್ನು ರೇಖೆ ಮೂಲಕ ಮಾಡಲಾಗುತ್ತೆ. ಒಂದು ಸೈಂಟಿಫಿಕ್
ಬೇಸಿಸ್ ಮೇಲೆ ಮಾಡಲಾಗುತ್ತೆ. ಮೇಡಮ್, ತುಂಬ ಧನ್ಯವಾದ ಈ ವಿಚಾರ ನಮಗೆ ಶೇರ್ ಮಾಡ್ಕೊಳ್ಳೋದಕ್ಕೆ. ಥ್ಯಾಂಕ್ ಯು. ಸೊ ನಿಮ್ಮ ಹತ್ರ ಏನಾದರೂ ಪ್ರಶ್ನೆಗಳಿದ್ದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಮತ್ತು ಏನೋ ಸಮಸ್ಯೆಗಳಿದ್ದರೆ ಡಾಕ್ಟರ್ ಭರಣಿ ರಾಜು ಅವರನ್ನು ನೀವು ಸಂಪರ್ಕಿಸಬಹುದು. ಅವ್ರ ನಂಬರ್ ನಾವು ಸ್ಕ್ರೀನ್ ಮೇಲೂ ಇದೆ, ಡಿಸ್ಕ್ರಿಪ್ಷನ್ನಲ್ಲೂ ಇದೆ. ಅವ್ರನ್ನ ಸಂಪರ್ಕಿಸಿ ನಿಮ್ಮ ಸಮಸ್ಯೆ ಇದ್ದರೆ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಿದ್ದೀನಿ. ನೋಡ್ತಾರೆ ಗೌರಿಶಕಿ ಸ್ಟುಡಿಯೋ, ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ. ನಮಸ್ಕಾರ.